ಮತ್ತೊಂದು ವಿಚಾರ ಅಂತಂದ್ರೆ ಈಗ ಬಾಲಕೃಷ್ಣ ಅವರು ಶಾಸಕರು ಎರಡು ಅವಧಿಗಳ ಶಾಸಕರು ಬಾಲಕೃಷ್ಣ ಅವರು ಬರಕ್ಕೆ ಮುಂಚಿತವಾಗಿ ನೀವೊಂದು ಸಂಕಲ್ಪ ಇರುತ್ತೆ ನನ್ನ ಕ್ಷೇತ್ರಕ್ಕೆ ನಾನು ಈ ಕೆಲಸ ಮಾಡಬೇಕು ಅಂತ 10 ವರ್ಷ ಸಂಪೂರ್ಣ ಆಗ್ತಾ ಬಂತು ಏನೇನು ಕಂಪ್ಲೀಟ್ ಮಾಡಿದಿರಿ ಅಂತ ಹೇಳಬಹುದಾ ಈಗ ಒಂದು ಸರ್ ನಮಗೆ 10 ವರ್ಷ ಅಂದ್ರೆ ಇನ್ನೊಂದು 1.5 ತಿಂಗಳಿಗೆ 10 ವರ್ಷ ಪೂರ್ಣಗೊಳ್ಳುತ್ತೆ ಎರಡು ಅವಧಿನಲ್ಲಿ ನನಗೆ ಸರ್ಕಾರ ಸಿಕ್ಕಿದ್ದು ಕೇವಲ 14 ತಿಂಗಳು ಮಾತ್ರ 14 ತಿಂಗಳು ಮಾತ್ರ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಸರ್ 20% ಮಾತ್ರ ಇರಿಗೇಷನ್ ಇದ್ದಿದ್ದು ಇನ್ನು 80% ಡ್ರೈ ಬೆಲ್ಟ್ ಓಕೆ ಬಹುಶಃ ಅಂತರ್ಜಲ ತುಂಬಾ ಕುಸ್ತಿತ್ತು ನನಗೆ ಒಂದು ಸಂಕಲ್ಪ ಇತ್ತು ಏನಾದರೂ ನದಿ ಮೂಲದಿಂದನ ನೀರನ್ನ ಕೆರೆಗಳಿಗೆ ತುಂಬಿಸಿ ಅಂತರ್ಜಲವನ್ನ ವೃದ್ಧಿ ಮಾಡದೆ ಹೋದ್ರೆ ರೈತರಿಗೆ ದೊಡ್ಡ ಸಂಕಷ್ಟಕ್ಕೆ ಗುರಿಯಾಗ್ತಾರೆ ಅವರ ಜೀವನ ಬೇರೆ ದಿಕ್ಕಿಗೆ ಹೋಗುತ್ತೆ ಅಂತಕಂತ ಒಂದು ಆಲೋಚನೆ ನನ್ನದಾಗಿತ್ತು ಅದನ್ನ ಯಾವುದೇ ಏಕೆಂದರೆ ಯಾವುದೇ ಸರ್ಕಾರಗಳು ಇರಲಿ ಆಯಾ ಕಾಲಘಟ್ಟಗಳಲ್ಲಿ ಶಾಸನಬದ್ಧವಾಗಿ ನಿಮ್ಮ ಕೊಟ್ಟಂತ ಅಧಿಕಾರವನ್ನ ಬಳಕೆ ಮಾಡ್ಕೊಂಡು ತಾಲ್ಲೂಕಿನ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದೇವೆ ಉದಾಹರಣೆಗೆ ನಮ್ಮಲ್ಲಿ ಪ್ರಥಮವಾಗಿ ನಾನು ಶಾಸಕನಾಗಿ ಆಯ್ಕೆಯಾದಾಗ ಒಂದು ನುಗ್ಗೆಳ್ಳಿ ಲಿಫ್ಟ್ ಇರಿಗೇಷನ್ ಅಂತಿದೆ ಹಿಂದೆ ಮಲ್ಲೇಗೌಡರು ಪುಟ್ಸಾಮಗೌಡರು ಅಂತ ಹಿರಿಯರಿಗೆಲ್ಲ ಹೋರಾಟ ಮಾಡಿದಂತ ಒಂದು ಯೋಜನೆ ಅದು ಬಹುಶಃ ವರ್ಕ್ ಆರ್ಡರ್ ಆಯಿತು ವರ್ಕ್ ಆರ್ಡರ್ ಆಗ ಅಂತಕ್ಕೆ ಬಂತು ನಾನು MLA ಆದ ತಕ್ಷಣನೇ ಆ ಬರದ ನಾಡಿಗೆ ನೀರು ತಗೊಂಡು ಹೋಗಲೇಬೇಕು ಅಂತ ಸಂಕಲ್ಪ ಮಾಡಿ ಆ ಕಾಮಗಾರಿನ ಪ್ರಾರಂಭ ಮಾಡಿ ಅದನ್ನ ಪೂರ್ಣಗೊಳಿಸಿ ಸುಮಾರು ಆ ಭಾಗದಲ್ಲಿ 50 ರಿಂದ 60 ಹಳ್ಳಿ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿದೆ ಸರ್ ನಂಬರ್ 1 ಈ ಮೇಲೆ ಇರಿ ಸೇವೆ ಜುಟ್ನಳ್ಳಿ ಲಿಫ್ಟ್ ಇರಿಗೇಷನ್ ಸರ್ ಅದು ನಾನು MLA ಆಗೋದಕ್ಕಿಂತ ಮೊದಲು ಸುಮ್ಮನೆ ಅದು ಟೆಕ್ನಿಕಲ್ ಸ್ಯಾಂಕ್ಷನ್ ಮಾತ್ರ ಆಗಿತ್ತು ಬಂದ ಮೇಲೆ ಅದನ್ನ ವರ್ಕ್ ಆರ್ಡರ್ ಮಾಡಿಸಿ ಅದನ್ನ ಟೆಂಡರ್ ಮಾಡಿಸಿ ಕೇವಲ 28 ಕ್ಯೂಸೆಕ್ಸ್ ಗೆ ಅದು ಸ್ಯಾಂಕ್ಷನ್ ಆಗಿದ್ದು 28 ಕ್ಯೂಸೆಕ್ಸ್ ಗೆ ಆಗಿದ್ದಿದ್ರೆ ಆ ಭಾಗಕ್ಕೆ ಇರಿ ಸೇವೆ ಮತ್ತಿಗಟ್ಟ ಆ ಭಾಗದ ಕೆರೆಗಳಿಗೆ ನೀರು ಕೊಡಕ ಆಗ್ತಿರಲಿಲ್ಲ ಅದನ್ನ 56 ಕ್ಯೂಸೆಕ್ಸ್ ಗೆ ಅಪ್ಗ್ರೇಡ್ ಮಾಡಿ ಆ ಯೋಜನೆನ ಹಗಲು ರಾತ್ರಿ ಶ್ರಮವಹಿಸಿ ಪೂರ್ಣಗೊಳಿಸ್ತೆ ಸರ್ ಎಲ್ಲರ ಸಹಕಾರ ಅಧಿಕಾರಿಗಳ ಸಹಕಾರ ಆಯಾ ಸಂದರ್ಭದಲ್ಲಿ ಈಗ ಆ ಭಾಗದಲ್ಲಿ ಸುಮಾರು ನನ್ನ ಪ್ರಕಾರ 65 ರಿಂದ 70 ಹಳ್ಳಿ ಅಂತರ್ಜಲ ಇವತ್ತು ವಿಶೇಷವಾಗಿ ವೃದ್ಧಿಯಾಗಿದೆ ಈ ಹಿಂದೆ ದೇವೇಗೌಡರು ಎರಡು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ರು ಸರ್ ಬಾಗೂರ್ ಲಿಫ್ಟ್ ಇರಿಗೇಷನ್ ಮತ್ತು ನವಿಲೆ ಲಿಫ್ಟ್ ಇರಿಗೇಷನ್ ಅದು ಏನಾಗಿದೆ ಪೂರ್ಣ ಪ್ರಮಾಣದಲ್ಲಿ ನೀರು ಬಳಕೆ ಆಗ್ತಿರಲಿಲ್ಲ ಅಲ್ಲಿ ಸುಮಾರು 55 ಕ್ಯೂಸೆಕ್ಸ್ ನೀರನ್ನ ಲಿಫ್ಟ್ ಮಾಡಿ ಬಾಗೂರ್ ಟನಲ್ ಏಕೆಂದರೆ ನಮ್ಮ ಚಂದ್ರಾಯಪಣದ ಹತ್ರ ಇಡೀ ಏಷ್ಯಾ ಖಂಡದಲ್ಲೇ ದೊಡ್ಡ 9.75 ಕಿಲೋಮೀಟರ್ ಸುರಂಗ ಮಾರ್ಗ ಇರೋದು ನಮ್ಮದು 190 ಅಡಿ ಆಳದಲ್ಲಿ ತುಮಕೂರಿಗೆ ನೀರು ಹೋಗುತ್ತೆ ಸರ್ ಹೇಮಾವತಿ ಹಿಂದೆ ದೇವೇಗೌಡರು ಇದ್ದಾಗಲೇ ಆ ಕಾಮಗಾರಿ ಪೂರ್ಣಗೊಳಿಸಿದ್ದಂಥ ಸಂದರ್ಭ ಆ ಭಾಗದಲ್ಲೆಲ್ಲ ಕಂಪ್ಲೀಟ್ ಡ್ರೈ ಆಗುವಂಥ ಸಂದರ್ಭ ಆ ಸಲುವಾಗಿ ಬಾಗೂರು ನವಿಲೆ ಲಿಫ್ಟ್ ಇರಿಗೇಷನ್ ಮಾಡಿದರು ಪೂರ್ಣ ಪ್ರಮಾಣದಲ್ಲಿ ಲಿಫ್ಟ್ ಮಾಡ್ತಿರಲಿಲ್ಲ ಅವೆರಡೂ ಕೇವಲ 20% ಲಿಫ್ಟ್ ಆಗ್ತಿರಲಿಲ್ಲ ಅವೆರಡನ್ನೂ ಕೂಡ ಬಲವರ್ಧನೆ ಮಾಡಿ ಕಂಪ್ಲೀಟ್ ಆ ವ್ಯಾಪ್ತಿಗೆ ಬರತಕ್ಕಂಥ ಸುಮಾರು 40 ಕೆರೆಗಳನ್ನು ನೀರು ತುಂಬಿಸ್ತಕ್ಕಂಥದ್ದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆದ್ಯತೆ ಕೊಟ್ಟೆ ಸರ್ ಆಗಿದೆ ಈಗ ಅದೆಲ್ಲ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಕೆರೆಗಳು ತುಂಬುವಂಥದ್ದಕ್ಕೆ ಅವಕಾಶ ಆಗಿದೆ ಸರ್ ಅದ್ರ ಜೊತೆಗೆ ಚಂದ್ರಾಯಪಟ್ಟಣ ಅಮಾನಿ ಕೆರೆಯಿಂದ ಸರ್ ಇವತ್ತು ಮಟ್ಟನವಲೆ ಬೆಳಗಿಹಳ್ಳಿ ಜಿನ್ನೇನಹಳ್ಳಿ ಆ ಭಾಗದಲ್ಲಿ ಅಕ್ಕನಹಳ್ಳಿ ಸುಮಾರು 25 ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಯೋಜನೆ 72 ಕೋಟಿ ರೂಪಾಯಿ ಯೋಜನೆ ಅದ್ರ ಜೊತೆಗೆ ಒಂದು ಕಲ್ಲೇಸೊಮ್ಮನಹಳ್ಳಿ ಪ್ರಾಜೆಕ್ಟು ಕುಮಾರ್ ಅಣ್ಣವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅದನ್ನು ವರ್ಕ್ ಆರ್ಡರ್ ಮಾಡಿಸಿ ಈಗಾಗಲೇ ಚಂದ್ರಾಯಪಟ್ಟಣ ಅಮಾನಿಕೆರೆ ತೋಟಿ ಪ್ರಾಜೆಕ್ಟು 95% ಕಂಪ್ಲೀಟ್ ಆಗಿದೆ ಸರ್ ಇನ್ನು ಕೇವಲ 5% ಇದೆ ಇಬ್ಬರು ಅಂಗಾಮ್ನಲ್ಲಿ ನೀರು ಹರಿಸುವಂಥದ್ದು ಅದೇ ರೀತಿ ಇನ್ನೊಂದು ಕಲ್ಲೇಸೊಮ್ಮನಹಳ್ಳಿ ಪ್ರಾಜೆಕ್ಟು 35 ಕೋಟಿ ಪ್ರಾಜೆಕ್ಟು ಅದು ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ ಕಳಸಲ್ಲಿ ಏನಾಯಿತು ಕೋವಿಡ್ 2 ವರ್ಷ ಬಂದಿದ್ದರಿಂದ ನಮಗೆ ವಿಳಂಬ ಆದಂಥ ಸಂದರ್ಭ ಅದ್ರ ಜೊತೆಯಲ್ಲಿ ಸ್ವಲ್ಪ ನೀರನ್ನು ಕೂಡ ತುಮಕೂರಿಗೆ ಅದನ್ನ ಸ್ಟಾಪ್ ಇಲ್ದಲ್ಲೇ ನೀರು ಬಿಟ್ಬಿಟ್ರು ಆ ಜಾಕ್ವೆಲ್ ಆಗಲಿಲ್ಲ ಜಾಕ್ವೆಲ್ ಕಾಮಗಾರಿ ಇವತ್ತು ರನ್ನಿಂಗಲ್ಲಿದೆ ಅದು ಆದರೆ ಅಲ್ಲೊಂದು 18 ರಿಂದ 19 ಕೆರೆಗಳಿಗೆ ಇವತ್ತು ಈ ಹಂಗಾಮ್ನಲ್ಲಿ ಅದನ್ನು ಪೂರ್ಣಗೊಳಿಸ್ಬೇಕು ಅಂತ ಒಂದು ವಿಶ್ವಾಸ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್ ಇದಲ್ಲದೆ ಆಲ್ಗೊಂಡನಹಳ್ಳಿ ಪ್ರಾಜೆಕ್ಟ್ ಅಂತ ಇದೆ ಸರ್ ಅದು ನಮ್ಮ ದಂಡಿಂಗ್ನಲ್ಲಿ ಹೋಗ್ಲಿ ರೇವಣ್ಣರ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ನನ್ನ ಬಾಗೂರು ಹೋಗ್ಲಿ ಒಂದು 12 ಅದನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಅವಕಾಶ ಆಗಿ ಆಗಲೇ ಕೆರೆಗಳು ಪೂರ್ಣ ತುಂಬಿಸುವಂಥದ್ದು ಅವಕಾಶ ಮಾಡಿದ್ವಿ ಇದಲ್ಲದೆ ಸ್ವಂತ ಒಂದು ಇನ್ವೆಸ್ಟ್ ಮಾಡಿ ಎಲ್ಲೆಲ್ಲಿ ವಾಟರ್ ಸೋರ್ಸಸ್ ಬರುತ್ತೆ ಅದನ್ನ ನಾವು ಪರಿಗಣಿಗೆ ತಗೊಂಡು ಸುಮಾರು 28 ಕೆರೆಗಳಿಗೆ ಒಂದು ಸ್ವಂತ ಹಣವನ್ನು ವಿನಿಯೋಗ ಮಾಡಿ ಕೆರೆಗಳನ್ನು ತುಂಬಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿದ್ದೀವಿ ಸರ್ ಅಣತಿ ಕೆರೆಯಿಂದ ಹಿಡಿದು ಅಪ್ಟು D1Nಹಳ್ಳಿ ತನಕ ಕೆಲವು ತುಂಬಾ ಮೂಲಗಳಿದ್ದಾಗ ಸ್ವಲ್ಪ ಬೇರೆ ಬೇರೆ ಒಂದು ದೃಷ್ಟಿನಲ್ಲಿ ಸಹಕಾರವನ್ನು ತೆಗೆದುಕೊಂಡು ಸುಮಾರು 28 ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದ್ದೀವಿ ಇನ್ನೊಂದು ತಿಪ್ಟೂರು ಮೂಲದ ಲಿಫ್ಟ್ ಇರಿಗೇಷನ್ ಮೂಲಕ ಇವತ್ತು ಕಬ್ಳಿ ಮೂಕಿಕೆರೆ ಮತ್ತು ದಿಡ್ಗಾಕೆ ಈಗಾಗಲೇ ಕಾಮಗಾರಿ ಪೂರ್ಣಗೊಳ್ತಾ ಇದೆ ಸರ್ ಇನ್ನೊಂದು ತುರುವೇಕೆರೆ ಮೂಲದಿಂದ ಒಂದು ಲಿಫ್ಟ್ ಇರಿಗೇಷನ್ ಅಲ್ಲಿಯ ಸ್ಥಳೀಯ ಒಂದು ಜನಪ್ರತಿನಿಧಿಗಳ ಸಹಕಾರದಿಂದ ದಿಡ್ಗಾ ಕಡೆಗೆ ಅದೊಂದು ಪಾಟ್ ಉಳಿದಿದೆ ಸರ್
ಅದನ್ನು ಕೂಡ ಬಹುತೇಕ ಪೂರ್ಣಗೊಳಿಸುವಂಥ ಅವಕಾಶ ಇದೆ ಸರ್. ಆ ಒಂದು ಇದನ್ನೇ ಕಂಡು ನಮ್ಮ ಪೂಜ್ಯ ಮಹೇಶ್ವರ ಶ್ರೀಗಳು ಭಾಗದ ಜನ ಅದರ ಭಗೀರಥ ಇದು ನಾವೇನಷ್ಟು ದೊಡ್ಡವರಲ್ಲ ಸರ್. ಇಲ್ಲ ಇಲ್ಲ ನಾನು ಹೊರಗೆ ಬರ್ತಾ ಇದ್ದೆ ಅಲ್ಲಿ, ನಾನು ದೊಡ್ಡವರಲ್ಲ, ನನ್ನ ಕರ್ತವ್ಯ ಮಾಡಿದ್ದೀನಿ ಅನ್ನೋದು ನನ್ನ ವಿಶ್ವಾಸ. ನನಗೇನಂದ್ರೆ ಸರ್, ಸ್ಪೇಸ್ ರಿಪೋರ್ಟ್ ಪ್ರಕಾರ ನಮ್ಮ ತಾಲೂಕು ಬ್ಲ್ಯಾಕ್ ಏರಿಯಾಗೆ ಸೇರಿತ್ತು ಸರ್. ಓಕೆ, ನಮ್ಮ ಬೋರ್ವೆಲ್ ಕೊರಿಲಿಂಗೇ ಕೊರಿಬಾರ್ದು ಅಂತಲೇ ಇದ್ದಿದ್ದು. ಅದರಿಂದ ಹೊರತರುವಂಥ ಪ್ರಯತ್ನ ನೂರಕ್ಕೆ ನೂರು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಈಗ ಕಳೆದ ವರ್ಷ ವರ್ಣನ ಕೃಪೆ 20% ಇದೆ, ಅಷ್ಟೊತ್ತಿಗೆ 80% ಪೂಜ್ಯ ಇವತ್ತು ನಮ್ಮ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳು ಇಲ್ಲ ಸರ್, ಅವ್ರು ನೆನಪಿಸ್ಕೋತೀನಿ. ಜೊತೆಗೆ ಪೂಜ್ಯ ನಿರ್ಮಲಾನಂದ ಶ್ರೀಗಳು ಕೂಡ ನಮ್ಗೆ ವಿಶೇಷವಾಗಿ ಆಶೀರ್ವಾದ ಮಾಡಿದ್ದಾರೆ, ಆಯಾ ಕಾಲಘಟ್ಟಗಳಲ್ಲಿ ಮಾಡಿರೋದು ಮಹೇಶ್ವರ ಶ್ರೀಗಳು ಅಂತೆಲ್ಲ. ಏಕೆಂದರೆ ನನಗೆ ಚಾರುಕೀರ್ತಿ ಶ್ರೀಗಳು ಬಾಲಕೃಷ್ಣ ಅವರೇ, ನಾನು ಬಾಹುಬಲಿ ಸ್ವಾಮಿ ಬೆಟ್ಟಕ್ಕೆ ಮೇಲೆ ಕೊತ್ತದಾಗ ಎಲ್ಲ ಬರಡಾಗಿತ್ತು ನಾಡು, ಈಗ ಮೇಲ್ಗಡೆ ಎತ್ತಿ ಸಂತೋಷ ಆಗುತ್ತದೆ, ಎಲ್ಲ ಹಸರಾಗಿದೆ, ಎಲ್ಲ ಕೆರೆಗಳು ತುಂಬಿದೆ, ಅದೊಂದು ಮಾತು ಕಾರ್ಯ ಮಾಡಿದಿರಂತ ನಮಗೆ ಪ್ರಶಂಸೆ ಮಾಡಿ ಆಶೀರ್ವಾದ ಮಾಡೋರು. ನನಗೂ ಕೂಡ ಎಲ್ಲೋ ಒಂದು ಕಡೆ ಈ ಕ್ಷೇತ್ರ ಶಾಸಕನಾಗಿ ಈ ಋಣ ತೀರಿಸ್ತಕ್ಕಂಥ ಒಂದು ಅವಕಾಶ ಸಿಗ್ತಲ್ಲ ಅನ್ನೋದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೆ. ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸರ್, ಇವತ್ತು ರೈತರಿಗೆ ಬೇಕಾಗಿರೋದು ಸರ್ ನೀರು, ಬೆಳೆದಂಥ ಬೆಳೆಗಳಿಗೆ ಬೆಲೆ, ಕರೆಂಟು ಇದ್ದರೆ ರೈತ ನೆಮ್ಮದಿಯ ಬದುಕನ್ನು ಕಣ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಸರ್. ಒಂದು ಕಡೆ ಕಲ್ಪವೃಕ್ಷ ಸರ್, ಒಂದು ಕಡೆ ಕಾಮಧೇನು, ಡೈರಿ ಡೆವಲಪ್ಮೆಂಟು ಕೂಡ ಉನ್ನತ ಮಟ್ಟಕ್ಕೆ ತಂದಿದ್ದೀವಿ ಸರ್. ಡೈರಿ ಉದ್ಯಮ ಇವತ್ತು 329 ಡೈರಿಗಳನ್ನ ಪ್ರಾರಂಭ ಮಾಡಿದ್ದೀವಿ ಸರ್. ಒಂದು ದಿವಸಕ್ಕೆ 2.5 ಲಕ್ಷ ಲೀಟರ್ ಪ್ರೊಕ್ಯೂರ್ಮೆಂಟ್ ಆಗುತ್ತೆ. ಇವತ್ತು ಹಾಸನ ಕೊಡಗು ಚಿಕ್ಕಮಗಳೂರಿಂದ ಒಂದು ಒಕ್ಕೂಟ ಹಾಸನ, ರೇವಣ್ಣ ಸಾಹೇಬ್ರ ಅಧ್ಯಕ್ಷರಿದ್ದಾರೆ, 18 ತಾಲೂಕುಗಳು, 18 ತಾಲೂಕುಗಳಲ್ಲಿ 1.5 ಲಕ್ಷ ಲೀಟರ್ ಹಾಲಿನ ಪ್ರೊಕ್ಯೂರ್ಮೆಂಟ್ ಆಗುತ್ತೆ. ಆದರೆ ನನ್ನ ಕ್ಷೇತ್ರದ 2.5 ಲಕ್ಷ ಲೀಟರ್ 25% ಹತ್ತತ್ರ ಅಷ್ಟು ಮಟ್ಟಿಗೆ ಒಂದು ತಿಂಗಳಿಗೆ 26-28 ಕೋಟಿ ಹಣ ರೈತರಿಗೆ ನೇರವಾಗಿ ಬರ್ತದೆ. ಸೊ ಒಂದು ವರ್ಷಕ್ಕೆ 300 ಕೋಟಿ ವಹಿವಾಟು ಆಗ್ತದೆ ಸರ್. ಇವತ್ತು ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮೂಲಕ ಸುಮಾರು 50,000 ಜನರಿಗೆ ಇವತ್ತು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥ ವ್ಯವಸ್ಥೆ 300 ಕೋಟಿ ಮಾಡಿದ್ದೀವಿ. ಕುಮಾರಣ್ಣರ 2 ಬಾರಿ ಮಾಡಿದ್ರು, ಇನ್ನು ಬೇರೆ ಸರ್ಕಾರಗಳು ಸರ್ ಒಂದು 520 ಕೋಟಿ ಅದರಲ್ಲಿ ಬೆನಿಫಿಟ್ ಸಿಕ್ಕಿದೆ. ಇವತ್ತು ಹೇಮಾವತಿ ಸಕ್ಕರೆ ಕಾರ್ಖಾನೆ 1200 ಟನ್ ಕೆಪಾಸಿಟಿ ಇತ್ತು ಸರ್, ಅದು ಅದನ್ನು ಲೀಸ್ ಔಟ್ ಮಾಡಿದಾಗ ಕೆಲವೊಂದು ನಮಗೆ ವಿರೋಧಿ ಪಕ್ಷದವರು ನಮ್ಮೆಲ್ಲ ತಪ್ಪಾಭಿಪ್ರಾಯಗಳನ್ನ ವ್ಯಕ್ತ ಮಾಡಿದರು, ಏನೋ ಮಾಡಿದರೆ ಮಾಡಿದರು. ಇವತ್ತು ಒಂದು ಕಡೆ ರೈತರು ಉಳಿಸಿದ್ದೀವಿ, ಕಾರ್ಖಾನೆ ಉಳಿಸಿದ್ದೀವಿ, ಜೊತೆಗೆ ನೌಕರನೂ ಉಳಿಸಿದ್ದೀವಿ ಸರ್. ಇವತ್ತು 3 ಚಾಮುಂಡೇಶ್ವರಿ ಕಂಪ್ನಿಗೆ ಲೀಸ್ ಔಟ್ ಮಾಡಿದ್ದಾನೆ 30 ವರ್ಷಕ್ಕೆ 103 ಕೋಟಿಗೆ. ಇವತ್ತು DCCA ಬ್ಯಾಂಕಲ್ಲೂ 25 ಕೋಟಿ ಹಣ ಡೆಪಾಸಿಟ್ ಆಗಿಟ್ಟಿದ್ದೀವಿ. 30,000 ಷೇರ್ದಾರ ಸದಸ್ಯರಿಗೆ 4 ಬಾರಿ ಇನ್ಸೆಂಟಿವ್ ರೂಪದಲ್ಲಿ ಸಕ್ಕರೆನ ಕೊಟ್ಟಿದ್ದೀವಿ 25 ಕೆಜಿ ಹಂಗೆ. ಇವತ್ತು ಕಾರ್ಖಾನೆ ದಿನವೈ ಇವತ್ತು 3.5 ಟನ್ ಕ್ರಷ್ ಮಾಡ್ತಾ ಇದೆ. ಇವತ್ತು ಈ ಬೆಳೆದಂಥ ಕಬ್ಬು ಇವತ್ತು ಸಕಾಲದಲ್ಲಿ 11-12 ತಿಂಗಳಿಗೆ ಸರಬರಾಜಾಗಿ ರೈತರಿಗೆ ಒಂದು ವಿಶೇಷವಾಗಿ ವರದಾನ ಆಗಿದೆ ಸರ್. ಈ ಒಂದು ಹಿನ್ನೆಲೆ ವಂಡರ್ಫುಲ್. ಈಗ